ಘಟಪ್ರಭಾ ಮತ್ತು ಮಾರ್ಕಂಡಯ್ಯ ನದಿ ನೀರಿನಿಂದಾಗಿ ಇಡೀ ಏನು ಅರ್ಧ ಗೋಕಾಕ್ ನಗರ ಜಲಾವೃತಗೊಂಡಿರುವಂಥದ್ದು ಈ ಪ್ರದೇಶಗಳಿಗೆ ಇವತ್ತು ಏನು ಸತೀಶ್ ಜಾರಕಿಹೊಳಿ ಅವರು ಭೇಟಿ ನೀಡಿ ಒಂದು ಏನು ಸಂತ್ರಸ್ತ ಕುಟುಂಬಗಳನ್ನು ಭೇಟಿ ಮಾಡ್ತಾ ಇರುವಂಥದ್ದು ಮತ್ತು ಹಾಗೇನೇ ಏನು ಬಾಧಿತ ಪ್ರದೇಶಗಳಿಗೆ ಹೋಗಿ ಏನಂತಂದರೆ ಪರಿಶೀಲನೆ ನಡೆಸ್ತಾ ಇರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ಇದೀಗ ನಮ್ಮ ಜೊತೆ ಸತೀಶ್ ಜಾರಕಿಹೊಳಿ ಅವರು ಇರುವಂಥದ್ದು ಸರ್ ಪ್ರಮುಖವಾಗಿ ಇಲ್ಲೇ ಹುಟ್ಟಿ ಬೆಳೆದಿರುವಂಥದ್ದು ಇತಿಹಾಸದಲ್ಲಿ ಇಂಥದ್ದೇನಾದರೂ ನೀವು ಪ್ರವಾಹ ನೋಡಿದ್ರೆ ಇಲ್ಲ ಬಂದಿ ಒಂದು ಹತ್ತು ಸಾರಿಗೆ ಒಂದು ಸಾರಿ ಬರ್ತೈತೆ ಮಾಪುರ ಆದರೆ ಇಷ್ಟು ಡಬಲ್ ಆಗಿದೆ ಅದು ಹಿಂದೆ ಯಾವುದೇ ಸಂದರ್ಭದಲ್ಲಿ ಎಂಬತ್ತು ತೊಂಬತ್ತು ಸಾವಿರ ಸೆಕ್ಸ್ ಬರ್ತಿತ್ತು ಈ ಸಾರಿ ಒಂದು ಲಕ್ಷ ಐವತ್ತು ಸಾವಿರ ಕ್ಯೂಸೆಕ್ಸ್ ಅಷ್ಟ ಘಟಪುರ ಮನೆಯಲ್ಲಿ ಊರಿಂದ ಭಾಳಷ್ಟು ಎಫೆಕ್ಟ್ ಆಗಿದೆ ಗೋಕಾಕ್ ಇರ್ಬೋದು ಬೇರೆ ಬೇರೆ ವಿಲೇಜ್ಗಳಲ್ಲಿ ಕೂಡ ಭಾಳಷ್ಟು ಇಫೆಕ್ಟ್ ಆಗಿದೆ ಇದು ಅತ್ಯಂತ ನೂರು ವರ್ಷಗಳಲ್ಲಿ ಅತ್ಯಂತ ಹೆಚ್ಚು ದಾಖಲೆ ಆಗಿರುವಂಥ ನೀರನ್ನು ಹೊರ ಹೊಮ್ತಾ ಇದೆ ಯಾವ ರೀತಿ ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳಲಿಕ್ಕೆ ಮತ್ತು ತಾವು ಪಕ್ಕದ ಕ್ಷೇತ್ರದ ಶಾಸಕರಾಗಿರೋದರಿಂದ ಇಲ್ಲಿ ಯಾವ ರೀತಿ ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳಿಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀವಿ ಫಸ್ಟ್ ಅವ್ರಿಗೆ ತಾತ್ಪೂತಿಕವಾಗಿ ಇಮಿಡಿಯೇಟ್ ಮತ್ತೆ ಅವರು ಬರಬೇಕು ಲೈನ್ ಮೇಲೆ ಬರಬೇಕು ಅವರು ದೈನಂದಿನ ಜೀವನ ಸಾಗಿಸಬೇಕು ಮತ್ತು ಅವರು ವ್ಯಾಪಾರ ಅವರ ನೌಕರಿಗಳಿಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಕು ನಂತರ ಎರಡನೇದಾಗಿ ಶಾಶ್ವತ ಅವರ ಮನೆಗಳನ್ನ ಬಿದ್ದಿದೆ ಇನ್ನೇ ಕೂಡ ಆಗ್ರಹ ಮಾಡಿದ್ವಿ ನಾವು ತೆಲಂಗಾಣ ಮಾದರಿಯಲ್ಲಿ ನಾಲ್ಕೂವರೆ ಲಕ್ಷ ರೂಪಾಯಿಗೆ ಒಂದು ಮನೆಯನ್ನು ಮಾಡಿದ್ದಾರೆ ಒಳ್ಳೆಯ ಮನೆಗಳನ್ನು ತೆಲಂಗಾಣ ಮಾದರಿಯಲ್ಲಿ ಆ ಥರ ಆದರೆ ಇವ್ರಿಗೊಂದು ಶಾಶ್ವತವಾದಂಥ ಪರಿಹಾರ ಆಗ್ತೈತಿ ಅದನ್ನು ಕೊಡಬೇಕಂತ ನಮ್ಮದು ಅವರಿಗೆ ಸರ್ಕಾರ ಮೇಲೆ ಒತ್ತಡ ಇದೆ ಸರ್ ಇಲ್ಲಿ ಅಷ್ಟೊಂದು ಚುರುಕಾಗಿ ಏನಂತಂದರೆ ಪರಿಹಾರ ಕಾರ್ಯಗಳು ನಡೀತಾ ಇಲ್ಲ ಮತ್ತು ಅಷ್ಟು ಅಧಿಕಾರಿಗಳು ಎಷ್ಟು ಇದು ಮಾಡ್ತಾ ಇಲ್ಲ ಅಂತೇಳಿ ಹೇಳಲಾಗ್ತಾ ಇದೆ ಅದರ ಜೊತೆಗೆ ಸಿ ಎಮ್ ಅವರು ಬೆಳಗಾವಿ ಜಿಲ್ಲೆಗೆ ಬಂದರೂ ಸಹಿತ ಗೋಕಾಕಿ ಪ್ರದೇಶ ಏನು ಭಾಳ ಅತಿ ಹೆಚ್ಚು ಹಾನಿಗಿಡ ಅಂಥ ಪ್ರದೇಶ ಇಲ್ಲಿ ಬರದೇ ಇರೋದಕ್ಕೆ ತಾವೇ ಬರಬೇಕು ಅವ್ರು ಯಾಕಂದರೆ ಹೆಚ್ಚು ಇಫೆಕ್ಟ್ ಗಿಟ್ ಆಗಿದ್ದು ಗೋಕಾಕ ಗೋಕಾಕ್ ಮೊದಲು ಪ್ರಯಾರಿಟಿ ಕೊಡಬೇಕಾಗಿತ್ತು ಅವ್ರು ಯಾಕೆ ಕೊಟ್ಟಿಲ್ಲ ಗೊತ್ತಿಲ್ಲ ಇನ್ನೂ ಅವ್ರು ಕೂಡ ಕಾಲ ಮಿಂಚಿಲ್ಲ ಇನ್ನೂ ಕೂಡ ಅವರು ಸಮೀಕ್ಷೆ ಮಾಡಿದ್ರೆ ಒಳ್ಳೆಯದು ಈಗ ಗೋಕಾಕ ಬಗ್ಗೆ ವಿಶೇಷವಾಗಿ ಏನಾದರೂ ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಏನಾದರೂ ಕೆಲಸ ಮಾಡ್ತೀವಿ ಮಾಡ್ತೀವಿ ಅದಕ್ಕೆ ಹೇಳಿ ತಾತ್ಪುರಿಕವಾಗಿ ಇಬಿಡಿಯೇಟ್ ಅವ್ರನ್ನ ಮತ್ತೆ ನಾವು ಲೈನಿಗೆ ತರಬೇಕು ಅವರಿಗೆ ಎರಡನೇದಾಗಿ ಶಾಶ್ವತ ಪರಿಹಾರ ಎರಡನ್ನ ನಾವು ಸರ್ಕಾರದ ಮೂಲೆ ಗಮನಕ್ಕೆ ತರ್ತೀವಿ ತಕ್ಷಣ ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳುವ ಮೂಲಕ ಏನು ಸಂತ್ರಸ್ತರಾಗಿದ್ದಾರೆ ಅವರಿಗೆ ನೆರವಿಗೆ ಸರ್ಕಾರ ಮುಂದಾಗಬೇಕು ಅನ್ನೋ ಒಂದು ಒತ್ತಾಯವನ್ನು ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾಯಿದ್ದಾರೆ ಕ್ಯಾಮ್ರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಕ್ಕರ್ಡಿ ನ್ಯೂಸ್ ಫಾಸ್ಟ್ ಬೆಳಗಾವಿ